ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ಕಾಯ್ದೆ ಮುಸ್ಲಿಂ ಧರ್ಮದ ಜನರಲ್ಲದೆ ಹಿಂದೂಗಳ ಮೇಲೆಯೂ ಪರಿಣಾಮ ಬೀರುತ್ತೆ. ಕೇಂದ್ರ ಸರ್ಕಾರದ ಮೇಲೆ ಪ್ರಿಯಾಂಕ ಖರ್ಗೆ ಆಕ್ರೋಶ. ಮಂಗಳೂರಿನಲ್ಲಿ ನಡೆದ ಗಲಭೆ, ಇದರಲ್ಲಿ ಪ್ರತಿಪಕ್ಷಗಳ ಕೈವಾಡವಿದೆ, ಸಚಿವೆ ಶಶಿಕಲಾ ಜೊಲ್ಲೆ ಆರೋಪ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರ ಹಲ್ಲೆ, ಕೊಡಗಿನಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ, ಹಲ್ಲೆ ಮಾಡಿದ ಆರೋಪಿಗಳನ್ನ ಕೂಡಲೇ ಬಂಧನ ಮಾಡುವಂತೆ ಒತ್ತಾಯ. ಈಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ಕಾಯ್ದೆ ಮುಸ್ಲಿಂ ಧರ್ಮದ ಜನರಲ್ಲದೆ ಹಿಂದೂಗಳ ಮೇಲೆಯೂ ಪರಿಣಾಮ ಬೀರುತ್ತೆ ಎಂದು ಮಾಜಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಗಾಂಧೀಜಿ ಅವರನ್ನ ವರ್ಣನೆ ಮಾಡಿದೆ. ಮತ್ತೊಂದೆಡೆ ಗೋಡ್ಸೆ ಅವರ ತತ್ವ ಸಿದ್ಧಾಂತವನ್ನ ಹಾಡಿಯೋಗಳಿದೆ. 370 ಕಾಯ್ದೆಯಿಂದ ಕಾಶ್ಮೀರ ರಾಜ್ಯದ ಆರ್ಥಿಕ ಸ್ಥಿತಿ ಸಂಪೂರ್ಣ ಸ್ಥಗಿತಗೊಂಡಿದೆ. ಅಸ್ಸಾಂನಲ್ಲೂ ಮೀಡಿಯಾ ಟೆಲಿಕಮ್ಯುನಿಕೇಶನ್ ಸಂಪರ್ಕ ಕಡಿತಗೊಳಿಸಲಾಗಿದೆ. 2018-19 ಇಡೀ ವಿಶ್ವವಿದ್ಯಾಲಯ ಅತಿ ಹೆಚ್ಚು ಇಂಟರ್ನೆಟ್ ಶಟ್ಡೌನ್ ಆಗಿದೆ. ಜನಸಾಮಾನ್ಯರಿಗೆ ವಿಷಯಗಳನ್ನು ಮುಟ್ಟದಂತೆ ಬಿಜೆಪಿ ಷಡ್ಯಂತ್ರ ನಡೆಸಿದೆ. ಕೇಂದ್ರ ಸರ್ಕಾರದ ಮಾಧ್ಯಮದ ವಾಕ್ ಸ್ವಾತಂತ್ರ್ಯವನ್ನ ಸಹ ಬಿಜೆಪಿ ಹರಣ ಮಾಡಿದೆ. ಸಿಎಎ ಎನ್ಆರ್ಸಿ ಹೋರಾಟಕ್ಕೆ ವಿದ್ಯಾರ್ಥಿಗಳು ಇಳಿದಿದ್ದಾರೆ. ಪೊಲೀಸರು ಅವರ ವಿರುದ್ಧ ನಡೆದುಕೊಂಡಿದ್ದಾರೆ. ವಸತಿ ನಿಲಯದ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ. ಇದರಲ್ಲಿ ಬಿಜೆಪಿ ಪಾತ್ರ ಮುಖ್ಯವಾಗಿದೆ. ಬಿಜೆಪಿ ತನ್ನ ಸಂಖ್ಯಾಬಲದ ದುರುಪಯೋಗಪಡಿಸಿಕೊಂಡು ಸಿಎಎ ಜಾರಿ ಮಾಡಿದರ ಸಂವಿಧಾನದ ಆಶಯದಂತೆ ಸಿಎಎ ಆರ್ಟಿಕಲ್ 14 ತದ್ವಿರುದ್ಧವಾಗಿದೆ. ಸಿಎಎ ಅಡಿಯಲ್ಲಿ ಬೇರೆ ದೇಶದವರು ಪೌರತ್ವ ಪಡೆದುಕೊಂಡ್ರೆ ನಮ್ಮ ಆರ್ಮಿ ಹಾಗೂ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಲೀಕ್ ಆಗುವ ಸಾಧ್ಯತೆ ಇದೆ. ಸಿಎಎನಲ್ಲಿ ಮುಸ್ಲಿಮರನ್ನ ಕೈಬಿಟ್ಟಿದ್ದೇಕೆ? ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರ ಬಲಿದಾನವನ್ನ ಮರೆತಿದ್ದ್ಯಾಕೆ? ಸಿಎಎ ಬಿಲ್ ಮುಸ್ಲಿಮರಿಗಷ್ಟೇ ಅಲ್ಲ, ಹಿಂದೂಗಳಿಗೂ ಕಂಟಕವಿದೆ. ಅದೆಷ್ಟು ಜನ ಹಿಂದೂಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡಿದ್ದಾರೆ? ಅಸ್ಲಾಂನಲ್ಲಿ 19 ಲಕ್ಷ ಜನ ಅತಂತ್ರವಾಗಿದ್ದಾರೆ. ಕೇಂದ್ರ ಸರ್ಕಾರ ಈ ನಿರ್ಣಯವನ್ನ ಬೇಜವಾಬ್ದಾರಿಯಿಂದ ಜಾರಿಗೆ ತಂದಿದ್ದಾರೆ ಎಂದು ಕಲಬುರಗಿಯಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇದೇ ವರ್ಷ ಗಾಂಧೀಜಿ ಅವರ 150ನೇ ಹುಟ್ಟ ಹಬ್ಬ ಆಚರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ. 150 ಇಯರ್ಸ್ ಆಫ್ ದ ಮಹಾತ್ಮ ಅಂದ್ಬಿಟ್ಟು ಭಾಳ ವಿಜೃಂಭಣೆಯಿಂದ ಕೇಂದ್ರ ಸರ್ಕಾರದವರು ಅದ್ಧೂರಿಯಾಗಿ ಗಾಂಧೀಜಿ ಅವರ 150 ವರ್ಷನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಗಾಂಧೀಜಿಯವರ ತತ್ವದ ಪರವಾಗಿದ್ದಾರೆ, ಗಾಂಧೀಜಿಯವರ ಹಾಕ್ಕೊಟ್ಟಂಥ ಮಾರ್ಗದರ್ಶನ, ಅವರು ಬಯಸಿದಂಥ ರಾಮರಾಜ್ಯ, ಅವರ ಜಾತ್ಯತೀತ ತತ್ವ, ಅವರ ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಹಿಂಗೆ ನಿಂತಿದ್ರು, ಮತ್ತು ವಿಶೇಷವಾಗಿ ಅಹಿಂಸೆ ಅನ್ನೋದೇನು ಅವರ ಕೂಗಾಗಿತ್ತು, ಅವರ ಮೌಲ್ಯಗಳಾಗಿತ್ತು, ಅದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡ್ತಾ ಇದೆ. ಇಡೀ ವರ್ಷ ಫಾರಿನ್ ಡಿಗ್ನಿಟರೀಸಿಗಿರ್ಬೋದು, ಫಾರಿನ್ ಪ್ರೈಮ್ ಮಿನಿಸ್ಟರ್ಸಿಗಿರ್ಬೋದು, ಲೆಕ್ಚರ್ ಸೆಷನ್ಸ್ ಇರ್ಬೋದು, ಎಲ್ಲ ಕಡೆ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಡೆ ಗಾಂಧೀಜಿಯವರ ತತ್ವ ಆದರ್ಶದ ಬಗ್ಗೆ ಇವರು ಮಾತಾಡ್ತಾ ಇದ್ದರೆ, ಇನ್ನೊಂದು ಕಡೆ ಇವರು ಗೋಡ್ಸೆ ಅವರ ವರ್ತನೆ ಮಾಡಿ ನಮ್ಮ ದೇಶದಲ್ಲಿ ಒಂದು ಭಯಭೀತವಾದಂಥ ಒಂದು ವಾತಾವರಣ ಇವತ್ತು ಕೇಂದ್ರ ಸರ್ಕಾರ ಸೃಷ್ಟಿಸ್ತಾ ಇದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡ್ಬೋದು. ನಾನು ಮೋದಿ ಸರ್ಕಾರದ ಮೊದಲನೇ ಇದಕ್ಕೆ ನಾನು ಹೋಗೋದಿಲ್ಲ, ಅವ್ರ ಮೊದಲನೇ ಅವಧಿಗೆ, ಇದೇ ಅವಧಿನಲ್ಲಿ ಈ ವರ್ಷ ಏನೇನು ಮಾಡ್ತಾ ಇದ್ದಾರೆ ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಈ ಸರ್ಕಾರ ಬಂದಾಗಿಂದ ಎಲ್ಲೋ ಒಂದು ಕಡೆ ಕಾನೂನು ಹಾಗೂ ಸಂವಿಧಾನ ಇವೆರಡೂ ಕೂಡ ಕೊಗ್ಗಲೆ ಆಗ್ತಾ ಇದೆ ಅಂದರೆ ತಪ್ಪಾಗಲಾರ್ದು. ಇವತ್ತು ಉದಾಹರಣೆಗೆ ಇವತ್ತು ಕಾಶ್ಮೀರ್ನಲ್ಲಿ ನೋಡ್ಬೋದು, ಈಗ 4-5 ತಿಂಗಳಾಗಿದೆ, ಇವಾಗ ಕಾಶ್ಮೀರ್ನಲ್ಲಿ ಕಂಪ್ಲೀಟ್ ಮೀಡಿಯಾ ಬ್ಲ್ಯಾಕ್ಔಟ್ ಇದೆ, ಟೆಲಿಕಮ್ಯುನಿಕೇಷನ್ಸ್ ಮತ್ತು ಇಂಟರ್ನೆಟ್ ಬ್ಲ್ಯಾಕ್ಔಟ್ ಇದೆ. ಸ್ಥಳೀಯ ಮುಖಂಡರು ಇವತ್ತು ಗೃಹ ಬಂಧನದಲ್ಲಿದ್ದಾರೆ. ಸ್ಕೂಲ್ಗಳು ಕಾಲೇಜ್ಗಳು ಒಂದಿನ ನಡೆದ್ರೆ 6 ದಿನ ಮುಚ್ಚಿರ್ತವೆ. ಇವತ್ತು ಕಾಶ್ಮೀರದ ರಾಜ್ಯದ ಇಡೀ ಆರ್ಥಿಕ ಪರಿಸ್ಥಿತಿ ಏನಿದೆ ಸಂಪೂರ್ಣವಾಗಿ ನಿರ್ಣಾಮ ಆಗಿಬಿಟ್ಟಿದೆ. ಇಟ್ ಹ್ಯಾಸ್ ಕೊಲ್ಯಾಪ್ಸ್ಡ್. ರೈತರಿರ್ಬೋದು, ಲೇಬರ್ಸ್ ಇರ್ಬೋದು,
ಆ್ಯಪಲ್ ಬೆಳೆಗಾರರಿರ್ಬೋದು, ಅನ್ಆರ್ಗನೈಸ್ ಸೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಶರಣಪ್ರಕಾಶ್ ಪಾಟೀಲ್, ತಿಪ್ಪಣ್ಣಪ್ಪ ಕಮಕನೂರ್, ಜಗದೇವ್ ಗುತ್ತೇದಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪೌರತ್ವ ಮಸೂದೆ ವಿರೋಧಿಸಿ ಮಂಗಳೂರಿನಲ್ಲಿ ನಡೆದ ಗಲಭೆಯಲ್ಲಿ ಪ್ರತಿಪಕ್ಷಗಳ ಕೈವಾಡವಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಆರೋಪಿಸಿದ್ದಾರೆ. ಕಲಬುರಗಿಗೆ ಆಗಮಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಲಿಬೆಯ ಎಂದೇ ವಿರೋಧ ಪಕ್ಷಗಳ ಪಿತೂರಿ ಅಡಗಿದೆ, ಆದರೆ ಆಡಳಿತ ಪಕ್ಷದ ಮೇಲೆ ಗೂಬೆ ಕೂರಿಸುತ್ತಿವೆ. ವಿರೋಧ ಪಕ್ಷಗಳಿಗೆ ಪ್ರತಿಯೊಂದನ್ನು ವಿರೋಧಿಸುವುದೇ ಕೆಲಸವಾಗಿದೆ ಎಂದು ಕಿಡಿಕಾರಿದರು. ವಿರೋಧ ಪಕ್ಷಗಳ ಷಡ್ಯಂತ್ರದಿಂದಲೇ ಮಂಗಳೂರು ಗಲಭೆ ನಡೆದಿದೆ. ಪೌರತ್ವ ಕಾಯ್ದೆಯ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿತ್ತು, ಆದರೆ ವಿರೋಧ ಪಕ್ಷಗಳು ಅದನ್ನು ತಿರುಚಿ ಗಲಭೆ ಸೃಷ್ಟಿಸುವಂತೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದವರಿಗೆ ಯಾತಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಲಿಲ್ಲ. ಪ್ರತಿಭಟನೆಗೆ ಬನ್ನಿ ಅಂತ ಕರೆಸಿದ್ರು, ಬಂದಿದ್ದೇವೆ, ನಮಗೇನು ಗೊತ್ತಿಲ್ಲ ಅಂತ ಅವರೇ ಹೇಳಿದ್ದಾರೆ. ಗಲಿಬೆಯಲ್ಲಿ ಸೇರಿದ ಜನರೇ ಈ ಮಾತನ್ನು ಹೇಳಿದ್ದಾರೆ ಎಂದರು. ವಿರೋಧ ಪಕ್ಷಗಳೇ ಕುತಂತ್ರ ಮಾಡಿರೋ ಕೆಲಸವಿದು. ಪೌರತ್ವ ಕಾಯ್ದೆ ವಿಚಾರ ತಿರುಚಿ ಹೇಳೋದು ಸರಿಯಲ್ಲ. ಗಲಿಬೆಯಲ್ಲಿ ಮೃತಪಟ್ಟ ಇಬ್ಬರ ಯುವಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳೋ ಜೊತೆಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವ ಕುರಿತು ಪ್ರತಿಕ್ರಿಯಿಸಿದ ಜೊಲ್ಲೆ, ಮಾನವೀಯತೆಯ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಪರಿಹಾರ ಪ್ರಕಟಿಸಿದ್ದಾರೆ, ಗಲಿಬೆ ಸಂಬಂಧ ತನಿಖೆ ನಡೆಯುತ್ತಿದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ ಎಂದರು. ಈಗ ಸಿಎಂ ಅವರಲ್ಲಿ ಭೇಟಿಯಾಗಂತ ಬಂದಾಗ ಆ ಮಕ್ಕಳಿಗೆ ಆ ರೀತಿ ಆದಾಗ ಕುಟುಂಬದವರಿಗೆ ಏನಾದ್ರು ಅಂದ್ರೆ ಮಕ್ಕಳೇ ಅಲ್ಲಿ ಆಧಾರವಾಗಿರೋದ್ರಿಂದ ಮಾನವೀಯತೆ ದೃಷ್ಟಿಕೋನದಿಂದ ಆ ವಿಷಯನ ಸಿಎಂ ಅವರು ಪರಿಹಾರವನ್ನ ಕೊಟ್ಟಿರ್ಬೋದು ಹೊರತಾಗಿ ಇದು ಎನ್ಕ್ವೈರಿ ಆದ್ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ಅಂತ ಜರುಗಿದೆ. ಜಾನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಆಯ್ಕೆ ಮಾಡಿ ರಾಜ್ಯ ಮಟ್ಟದ ಸಗರ ನಾಡಿನ ಸೌರಭ ಪ್ರಶಸ್ತಿ ನೀಡಲಾಗುವುದು. ಆದ್ದರಿಂದ ಜಾನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು 31 ಡಿಸೆಂಬರ್ವರೆಗೆ ಅರ್ಜಿ ಸಲ್ಲಿಸಲು ಸಮಯ ವಿಸ್ತರಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾನು ಸಗರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಗರನಾಡು ಕ್ಷೇಮಾಭಿವೃದ್ಧಿ ಸಂಘದಿಂದ ರಾಜ್ಯ ಪ್ರಶಸ್ತಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಸಾಧಕರು 31 ಡಿಸೆಂಬರ್ವರೆಗೆ ಸಮಯ ನೀಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಗರನಾಡು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮಾನು ಸಗರ್ ಅವರು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಸ್ಎಸ್ ಗುಬ್ಬಿ, ವೆಂಕಟೇಶ್ ನೀರಡಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ವಿವಿಧ ಕಾಮಗಾರಿಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಚಾಲನೆ ನೀಡಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 4 ರಸ್ತೆಯನ್ನ ಮಾಂಗೂರ್ ಕ್ರಾಸ್, ಸೌಂದಲ್ಗ, ಅಂಚಿನಾಳ, ಹಾಡಿ, ಜೈನವಾಡಿ, ಮಂಗಾಜ, ಮಳಸಿದ್ದನಾಳ, ಅಕ್ಕೋಳ, ಕುರ್ಲಿ, ಅಂಚನಾಳ, ಬೆನಾಡಿ, ಕುನ್ನೂರು ಗ್ರಾಮಗಳು ಸೇರಿದಂತೆ ಕ್ಷೇತ್ರದ ಹಲವು ಗ್ರಾಮಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಪ್ರಯತ್ನದಿಂದ ವಿವಿಧ ಇಲಾಖೆಯ ಯೋಜನೆಯಡಿ ಮಂಜೂರಾದ 23 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಯಿತು. ನಂತರ ಸಚಿವರು ಮಾತನಾಡಿ, ಮುಂದೆ ಹಂತ ಹಂತವಾಗಿ ಕ್ಷೇತ್ರದ ಎಲ್ಲ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಗ್ರಾಮೀಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ನೀಲ ನಕ್ಷೆ ಸಿದ್ಧಪಡಿಸಲಾಗಿದೆ. ಇದಕ್ಕೆ ಜನರ ಸಹಕಾರ ಆಶೀರ್ವಾದ ಇರಲಿ ಎಂದು ವಿನಂತಿಸಿದರು. ತಿಥೂನ್ ದೇಖಿಲ್ ಕೇಂದ್ರ ಸರ್ಕಾರ ಕಡೆಯಿಂದ ಅಪನ್ ನಿಧಿ ಅನಾಯಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಚಾಲು ಆಯ್ ಆಣಿ ಅಶಾ ಪದ್ಧತಿನ ಮಾಝ ಖಾತೆ ಅಸುದೇ ಮಾಝ ನಿಪ್ಪಾಣಿ ಮತದಾರ ಸಂಘ ಅಸುದೇ ಸಗಳ ಪದ್ಧತಿನ ಏಕ ವಿಕಾಸಾಚಿ ಗಂಗಾ ಜಸ ಮಂತೋ ತಸ ಇತ್ತಪರ್ಯಂತ ನಿಧಿ ಅನ್ನೋ ಹ್ಯಾ ಭಾಗಾಚಾ ಸರ್ವಾಂಗೀಣ ವಿಕಾಸ ಕರ್ನ್ಯಾಚ ಏಕ ಪ್ರಾಮಾಣಿಕ ಪ್ರಯತ್ನ ಮೀ ಕರ್ತೋ ಕಾರಣ ಹೇ ತುಮಚಾ ಆಶೀರ್ವಾದಾನ ಆಸ್ ಹ್ಯಾ ಪದಾವರ್ತಿ ಮೀ ಆಯ್ ಅಣ್ಣಾ ಸಾಹೇಬ್ ಆಯ್ ತರ್ ತುಮಚಾ ಋಣ ಫೇಡ್ನ್ಯಾಚ ಏಕ ಪ್ರಾಮಾಣಿಕ ಪ್ರಯತ್ನ ಆಪಲ್ಯಾ ದೋಗಾಂಚಾ ಕಡೂನ್ ಹೋಯಿಲ್ ಅಸ ತುಮ ಸಗಳ್ಯಾನ ಸಾಂಗೂನ್ ಆಜ್ ಇತ ಎವಡ ಸುಂದರ ಕಾರ್ಯಕ್ರಮ ಮಾಝ್ಯಾ ಸೌಂದಲ್ಗ್ಯಾಚ್ಯಾ ಸರ್ವ ಕಾರ್ಯಕರ್ತನ ದೇಖಿಲ್ ಮೀ ಅಭಿನಂದನ್ ಕರ್ತೋಯ್ ಇತ ಉಪಸ್ಥಿತ ಅಸ್ನಾರ ಸರ್ವಾನ ದೇಖಿಲ್ ಆನಿ ಎಕ್ದಾ ಧನ್ಯವಾದ ಅರ್ಪಣ ಕರುನ್ ಮೀ ತ ಥಂಬ್ತೋಯ್ ಜೈ ಹಿಂದ್ ಜೈ ಕರ್ನಾಟಕ. ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿಯ ಕಾರ್ಯಗಳು ಗಡಿಭಾಗದಲ್ಲಿ ಮಾಡಲಾಗಿದೆ. ಹಿಂದುಳಿದ ವರ್ಗದವರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಮಂಜೂರು ಮಾಡಲಾಗುತ್ತಿದ್ದು ಎಲ್ಲ ರೈತರು ಲಾಭ ಪಡೆಯಬೇಕು. ಶಾಸಕರ ನಿಧಿಯಿಂದ ಎಲ್ಲ ವಾರ್ಡ್ ಹಾಗೂ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಮಾಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಸೇರಿದಂತೆ ಸಾಮಾಜಿಕ ಕಾರ್ಯಗಳಿಗೆ ಆದ್ಯತೆ ನೀಡಲಾಗುವುದು ಎಂದರು. ಸದ್ಯ ಏಕ್ ಮಹಿನಾಭರ್ ಏಕ್ ವರ್ಷಭರ್ ಚಾಲು ನಾವು
कारण एक 13 महिने 14 महिने दुसरं सरकार होतं, नंतर आपलं सरकार आलं, त्यामध्ये खासदारकीचं इलेक्शन आलं, मंत्रिमंडळ झालं, त्या सर्व ह्याच्यामध्ये जरास विलंबन झाला असतील, परंतु सर्व सँक्शन करून आपलं समोर आपण आणून ठेवलेलं आहे. आणि इथून पुढं ह्या नेपाळी मतदारसंघ आता जे काम होणार आहे, मागच्या वर्षी पहिल्या वर्षी दोन वर्षी जरास निष्क्रिय झालं होतं, आता तर चांगलं ज्या प्रकारचं 3.5 वर्षाचा कालावधी, मागच्या 3.5 वर्षाचा कालावधीत कसं रोड झालं होतं, त्याच्यापेक्षा चांगलं क्वालिटीचं काम आपलं सर्व काम इथं होणार. आणि राहिलेलं जे काम आहे ते सर्व आम्ही संपणार, त्याच्यात काही वादच नाही. ಈ ಕಾರ್ಯಕ್ರಮದಲ್ಲಿ ಸಿದ್ದು ನರಾಟೆ, ಅಪ್ಪಸಾಹೇಬ್ ತವಣೆ, ದಾದು ಕಾಂಬ್ಳೆ, ಸಂಜಯ್ ಶಿಂತ್ರೆ, ರಘುನಾಥ್ ಚೌಗುಲೆ, ಸದಾಶಿವ ಬೂದಿಹಾಳೆ, ಎಂಪಿ ಪಾಟೀಲ್, ಪವನ್ ಪಾಟೀಲ್, ಪ್ರಣವ್ ಮನವಿ, ಗ್ರಾಮಸ್ಥರು, ಬಿಜೆಪಿ ಸದಸ್ಯರು, ಕಾರ್ಯಕರ್ತರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿಯಲ್ಲಿ 14ನೇ ಹಣಕಾಸು ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದನ್ನ ಖಂಡಿಸಿ ವಾಲ್ಮೀಕಿ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ನಂತರ ಮಾತನಾಡಿದ ಜಿಲ್ಲಾ ಉಪಾಧ್ಯಕ್ಷರಾದ ಬುಡ್ಡಪ್ಪ ನಾಯಕ್ ಅವರು ತಾಲೂಕಿನ ಜಾನೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ 2018-19 ಸಾಲಿನ 14ನೇ ಹಣಕಾಸು ಯೋಜನೆಯ ಅನುದಾನವನ್ನು ದುರ್ಬಳಕೆ ಮಾಡಿರುವ ಅಧಿಕಾರಿಗಳನ್ನು ವಜಾಗೊಳಿಸಿ ಸೂಕ್ತ ತನಿಖೆಗೆ ತೃತೀಯ ರಂಗ ತಂಡವನ್ನು ರಚನೆ ಮಾಡುವಂತೆ ಆಗ್ರಹಿಸಿ ಧರಣಿ ಮುಖಾಂತರ ಹೇಳಿದರು. ಜಾನೇಕಲ್ ಪಂಚಾಯಿತಿಯಲ್ಲಿ 14ನೇ ಹಣಕಾಸು ಯೋಜನೆಯಲ್ಲಿ ಬಿಡುಗಡೆಯಾದ 38.67 ಲಕ್ಷ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಕುಡಿಯುವ ನೀರು ಸರಬರಾಜು ಹಾಗೂ ನಿರ್ವಹಣೆಯಲ್ಲಿ 20% ಅನುದಾನ, ಸೇಫ್ಟಿಕ್ ಟ್ಯಾಂಕ್ ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಹಾಗೂ ನೈರ್ಮಲ್ಯ ಕಾಮಗಾರಿಗಳು 10% ಅನುದಾನ, ರಸ್ತೆ ನಿರ್ವಹಣೆಗೆ 13%, ಸಮುದಾಯ ಸುತ್ತುವ ನಿರ್ವಹಣೆ 8% ಹಣವನ್ನು ದುರ್ಬಳಕೆಯಾಗಿದೆ ಎಂದು ಆರೋಪಿಸಿದರು. ತನಿಖೆ ಆಗಿ ಸಂಪೂರ್ಣ ಸುಳ್ಳು ಇದೆ ಅಂತೇಳಿ ತನಿಖೆಯಲ್ಲಿ ತಿಳಿದು ಬಂದರು ಸಹ, ಮತ್ತು ಸಿಒ ಆಫೀಸ್ರಲ್ಲಿಂದ ಅತಿ ಜರೂರವಾಗಿ ಇವರ ಮೇಲೆ ಕ್ರಮ ಜರುಗಿಸಬೇಕಂತೇಳಿ ಹೇಳಿದರೂ ಕೂಡ ಈ ತಾಲೂಕು ಪಂಚಾಯಿತಿ ಇವರ ನಿರ್ಲಕ್ಷಣದಿಂದ ಇದುವರೆಗಾಗಿ ಇವತ್ತು ತನಿಖೆಯಾದಂಥ ಅಧಿಕಾರಿಗಳ ಮೇಲೆ ಮತ್ತು ಅಧ್ಯಕ್ಷರ ಮೇಲೆ ಯಾವ ಆದರೂ ಇವತ್ತಿಗೂ ಕ್ರಮ ಕೈಗೊಂಡಿರುವುದಿಲ್ಲ. ಆದ ಕಾರಣ ದಯಾಳುಗಳಾದ ತಾವುಗಳು ಆದಷ್ಟು ಶೀಘ್ರದಲ್ಲಿ ಇವರ ಮೇಲೆ ಕ್ರಮ ಜರುಗಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಹಂತಂತವಾಗಿ ರಸ್ತೆ ರೋಕ ಆದಂಥ ಕಾರ್ಯಕ್ರಮಗಳು ಹಾಕಿಕೊಳ್ಳಲಾಗುವುದು ಮತ್ತು ಉಗ್ರ ಹೋರಾಟ ಮಾಡಲಾಗುವುದು ಮತ್ತು ಮಾನವೀಯ ಬಂದು ಮಾಡುವಂಥ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗುವುದು. ಈ ಸಂದರ್ಭದಲ್ಲಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘ ಜಿಲ್ಲಾ ಉಪಾಧ್ಯಕ್ಷ ಬುಡ್ಡಪ್ಪ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ನಾಯಕ್ ಗುಜ್ಜಲ್, ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಎಂಬಿ ನಾಯಕ್ ಉದ್ಬಾಳ್, ಪ್ರಧಾನ ಕಾರ್ಯದರ್ಶಿ ಟಿ ಬಸವರಾಜ್ ನಾಯಕ್, ದಾನಪ್ಪ, ಉಪಾಧ್ಯಕ್ಷ ಬಸವನಗೌಡ ಉಟಗನೂರ್ ಮತ್ತು ಸಂಘಟನಾ ಕಾರ್ಯದರ್ಶಿ ಹನುಮಂತರಾಯ, ಶಿವರಾಜ್ ನಾಯಕ್, ಈರಪ್ಪ, ಅಯ್ಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಹತ್ತಿರದ ಕೃಷ್ಣಾ ನದಿಯ ಸೇತುವೆ ಮೇಲಿನ ಮಣ್ಣನ್ನ ಸ್ವಚ್ಛ ಮಾಡುತ್ತಿದ್ದು ಮಣ್ಣನ್ನ ಬೇರೆಡೆಗೆ ಹಾಕುವುದನ್ನ ಬಿಟ್ಟು ನದಿಯ ನೀರಿಗೆ ಸುರಿಸುತ್ತಿದ್ದಾರೆ. ಹೌದು, ಇದರಿಂದ ಜನರು ಕುಡಿಯಲು ಉಪಯೋಗಿಸುವ ನದಿಯ ನೀರು ಕಲುಷಿತವಾಗುತ್ತಲಿದೆ. ಗುತ್ತಿಗೆದಾರ ಕೇವಲ ಒಂದೇ ಒಂದು ವೃದ್ಧ ಕಾರ್ಮಿಕನಿಂದ ಕೆಲಸ ಪಡೆಯುತ್ತಿದ್ದು ಈ ಕೆಲಸ ಕಾಟಾಚಾರಕ್ಕೆ ಮಾತ್ರ ನಡೆದಿದೆ ಎಂಬುದು ಮೇಲ್ನೋಟಕ್ಕೆ ಎದ್ದು ಕಾಣಿಸುತ್ತಿದೆ. ನೀರು ಕಲುಷಿತವಾಗದೆ ಸೇತುವೆಯನ್ನು ಸ್ವಚ್ಛ ಮಾಡುವ ಕಾರ್ಯವಾಗಬೇಕಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆಗೆ ಗಮನ ಹರಿಸಿ ಸೇತುವೆಯನ್ನು ಸ್ವಚ್ಛಗೊಳಿಸಿದ ಮಣ್ಣನ್ನ ಬೇರೆಡೆಗೆ ಸಾಗಿಸಿ ನದಿಯ ನೀರಿನ ನೈರ್ಮಲ್ಯವನ್ನ ಕಾಯುವ ಅವಶ್ಯಕತೆ ಇದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕದ ಮಾಂದ್ರಿ ಗ್ರಾಮದ ಹತ್ತಿರ ಬ್ರಿಡ್ಜ್ ಇದೆ, ಕೃಷ್ಣಾ ನದಿ ಬ್ರಿಡ್ಜ್. ಕೃಷ್ಣಾ ನದಿ ಸೇತುವೆ ಮ್ಯಾಗ ಸಾಕಷ್ಟು ಮಣ್ಣು ಬಿದ್ದ ಕಾರಣ ಟ್ರಾಫಿಕ್ಗಳಿಗೆಲ್ಲ ತೊಂದರೆ ಆಗ್ತೈತಿ, ಮಣ್ಣು ಹಾರಾಕತಿತ್ತು. ಅದನ್ನು ಲೋಕೋಪಯೋಗಿ ಇಲಾಖೆದವರು ಅದನ್ನ ಬ್ರಿಡ್ಜ್ ಮ್ಯಾಗಿನ ಮಣ್ಣೆಲ್ಲ ಸ್ವಚ್ಛ ಮಾಡಕ್ಕೆ ಹಚ್ಚಿದ್ದಾರೆ, ಒಳ್ಳೆ ಕೆಲಸ ಮಾಡತ್ತರು, ಸ್ವಚ್ಛ ಮಾಡತ್ತರು. ಆದರೆ ಗುತ್ತಿಗೆದಾರಿಗೆ ನಿಮಿಷದವರು ಗುತ್ತಿಗೆದಾರ ಏನು ಮಾಡಿದ್ದಾರೆ, ಒಬ್ಬ ಅಜ್ಜನ ಒಬ್ಬ ವಯಸ್ಸಾದ ವಯಸ್ಕರ ಮನುಷ್ಯನ
ಸ್ವಚ್ಛ ಮಾಡಕ್ಕೆ ಹಚ್ಚಿದಾರು. ಆ ಸ್ವಚ್ಛ ಮಾಡಿದ ಮಣ್ಣು ಏನೈತಿ ಅದನ್ನು ದೂರ ಹೋಗಿಬೇಕದು ದೂರ ಹೋಗ್ಯಾನಿಲ್ಲ. ಅವ್ರು ಏನು ಮಾಡತ್ತಾರೋ, ಮಣ್ಣು ತುಂಬಾತಾರೋ ತುಂಬಿ ಹೊಳ್ಯಾಗನ ಚಲ್ಲಾತಾರೆ. ಹೊಳ್ಯಾಗ ಚಲೋದ್ರಿಂದ ಏನಾಕೈತಿ, ನೀರೆಲ್ಲ ಕಲುಷಿತ ಆಕೈತಿ. ಅದು ನೀರು ಕುಡಿ ನೀರು ಅದು ಎಲ್ಲ ಗ್ರಾಮಗಳಿಗೆಲ್ಲ ನೀರು ಹೋಗ್ತಿರ್ತಾವೆ, ಪಶು ಪಕ್ಷಿ ಪ್ರಾಣಿಗಳಿಗೆ ನೀರು ಹೋಗ್ತಾವೆ, ಮನುಷ್ಯರು ನೀರು ಕುಡಿತಾರೆ. ಆ ನೀರೆಲ್ಲ ಕಲುಷಿತ ಆಗಿ ನೀರು ಹಾಳಾಗಾಕೈತಿ. ಆಕಸ್ಮಿಕವಾಗಿ ನಡೆದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಸುಟ್ಟು ಕರಕಲಾದ ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಸ್ಕಲ್ ಗ್ರಾಮದ ಮಾರುತಿ ನಗರದಲ್ಲಿ ನಡೆದಿದೆ. ಮಂಜುನಾಥ್ ಯಲ್ಲಪ್ಪ ತಲ್ಲೂರು ಎಂಬುವರ ಮನೆ ಸುಟ್ಟು ಕರಕಲಾಗಿದ್ದು ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ, ಅಲ್ಲದೆ ಸಂಭವಿಸಬಹುದಾಗಿದ್ದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟಿದ್ದು ಮನೆಗೆ ಸಂಬಂಧಿಸಿದ ಪತ್ರಗಳು ಹಾನಿಯಾಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡಬೇಕು ಎಂದು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿದ್ಯುತ್ ಅವಘಡದಿಂದ ಬೆಂಕಿ ಹತ್ತಿ ನಮ್ಮದೆಲ್ಲ ಭಾಳ ನುಕ್ಸಾನ್ ಆಗೈತಿ. ಟಿವಿ ಫ್ರಿಜ್ಜು ಟಿವಿ ಎಲ್ಲ ಸುಟ್ಟಿದಾವ. ಹಾಗೂ ನಾವು ಬದುಕ್ ಬಂದಿದ್ದ ಹೆಚ್ಚಿಂದು 3-4 ಲಕ್ಷ ರೂಪಾಯಿ ನುಕ್ಸಾನ್ ಆಗಿದೆ ನಮ್ದು. ಏನಾದರೂ ಒಟ್ಟು ಹೆಲ್ಪ್ ಮಾಡಿ. ಇದು ವಿದ್ಯುತ್ ಸರ್ಕ್ಯೂಟ್ಲಿಂದ ಆಗೈತೆ, ವಿದ್ಯುತ್ ಅವಘಡದಿಂದ ಆಗೈತೆ. ಇವರ ಫೈರ್ ಇಂಜಿನಿಯರ್ ಬಂದು ಹೆಲ್ಪ್ ಮಾಡಿ ಆರಿಸಿ ನಮ್ಮನ್ನ ಬದುಕಿಸ್ಯಾರ. ನಾವು ಬದುಕಿ ಬಂದು ವಿದ್ಯುತ್ತೇ ಹೆಚ್ಚಿನ. ಕಲಬುರಗಿ ಜಿಲ್ಲೆಯ ಅಫಸಲ್ಪುರ್ ಪಟ್ಟಣದಲ್ಲಿ ಸಮಾಜ ಸೇವಕ ಹಾಗೂ ರೈತ ಮುಖಂಡ ಜೆಎಂ ಕೊರಬು ನೇತೃತ್ವದಲ್ಲಿ ತೊಗರಿಗೆ 8,500 ಬೆಲೆ ನಿಗದಿ ಮಾಡಿ ಎಂದು ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕ ಜೆಎಂ ಕೊರಬು, ತೊಗರಿ ಕಟಾವು ಆರಂಭವಾಗಿದ್ದು ಸರ್ಕಾರದಿಂದ ಖರೀದಿ ಕೇಂದ್ರ ಆರಂಭ ಮಾಡದೇ ಇರುವುದರಿಂದ ಕಡಿಮೆ ಬೆಲೆಯಲ್ಲಿ ಖಾಸಗಿ ಅಡತ್ತಿನಲ್ಲಿ ರೈತರು ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ದು ಕೂಡಲೇ ಸರ್ಕಾರ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಹಾಗೂ ಕ್ವಿಂಟಲ್ ತೊಗರಿಗೆ 8,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು, ಇಲ್ಲದಿದ್ದರೆ ಕಲಬುರಗಿಯಲ್ಲಿ ತೊಗರಿ ಕಬ್ಬು ಬೆಳೆಗಾರರೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಯಾವ ರಾಜನೀತಿ ಹಂತದಲ್ಲಾಗಲಿ ಯಾವ ಅಧಿಕಾರಿ ಹಂತಗಳಾಗಲಿ ಅವ್ರ ಬಗ್ಗೆ ಕಳಕಳಿ ಅವ್ರ ಬಗ್ಗೆ ವಿಚಾರ ಮಾಡುವುದು ಬಹಳ ಅಲ್ಪವಾದ. ಆದ್ರೆ ಇವತ್ತಿನ ದಿವಸ ನಾವೆಲ್ಲ ಅಫಜಲ್ಪುರ್ ತಾಲೂಕಿನ ಸಮಗ್ರ ಎಲ್ಲ ಜಡ್ಪಿ ಮತಕ್ಷೇತ್ರದಿಂದ ರೈತರೆಲ್ಲ ಕೂಡಿಕೊಂಡು ಅಫಜಲ್ಪುರ್ ತಾಲೂಕಿನ ಹಿರಿಯರಾದಂತ ಮಗ್ಗುಲ್ ಪಟೇಲ್ ಅವರು ಮತ್ತು ಇನ್ನಿತರ ಹಿರಿಯರ ನೇತೃತ್ವದಲ್ಲಿ ನಾವು ನಂತರ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಕ್ಬೂಲ್ ಪಟೇಲ್, ಸದಾಶಿವ ಮೇತ್ರಿ, ಶ್ರೀಶೈಲ್ ಡಾಂಗೆ, ನಿಂಗಪ್ಪ ಚಲವಾದಿ, ಬೀರಣ್ಣ ಕನಕ ಟೇಲರ್, ಅಪ್ಪಾರಾವ್ ಎಗ್ಗಿ, ಕರ್ಯಪ್ಪ ಪೂಜಾರಿ, ಲಕ್ಷ್ಮೀಪುತ್ರ ಜಮಾದರ್, ಸಿದ್ದು ದೊಡ್ಡಮನಿ, ಮಹಂತೇಶ್ ಬುಳಂಡಗಿ, ಪುನ್ನಪ್ಪ ಡಾಳೆ, ರಮೇಶ್ ಸೋಲೇಕರ್, ಮಲ್ಲಪ್ಪ ಕೆಣಗಿ ಸೇರಿದಂತೆ ಇತರರು ಇದ್ದರು. ನಕ್ಸಲರು ಅಂತ ಕರೆದಿದ್ದಾರೆ, ವಿದ್ಯಾರ್ಥಿಗಳನ್ನ ನಿಂದಿಸುವ ಕೆಲಸ ಮಾಡಿದ್ದಾರೆ. ಯುವಕರು ಇಲ್ಲದಿದ್ದರೆ ನೀವು ಅಧಿಕಾರಕ್ಕೆ ಬರುತ್ತಿರಲಿಲ್ಲ, ಆದ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಮೊದಲು ಕ್ಷಮೆ ಯಾಚಿಸಬೇಕೆಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಭಾರತದಲ್ಲಿ ಹೂಡಿಕೆಗೆ ವಿದೇಶದವರು ಹಿಂದೇಟು ಹಾಕಿದ್ದಾರೆ, ದೇಶದ ಹೊಸ ಕಾನೂನನ್ನು ಎಲ್ಲಾ ದೇಶಗಳು ವಿರೋಧ ಮಾಡುತ್ತಿವೆ, ನಿಮಗೆ ಸಪೋರ್ಟ್ ಮಾಡಿದ ಯುವಕರು ಮತ್ತು ಪಕ್ಷಗಳು ನಿಮ್ಮ ಧೋರಣೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ವಿದ್ಯಾವಂತ ಮತ್ತು ಬುದ್ಧಿವಂತರು ಇಲ್ಲದಿದ್ದರೂ ದೇಶ ನಡೆಯುತ್ತೆ, ಪ್ರಜ್ಞಾವಂತರು ಇಲ್ಲದೆ ದೇಶ ನಡೆಯಲು ಸಾಧ್ಯವಿಲ್ಲ. ಗುಜರಾತಿನಲ್ಲಿ ಎದೆ ಸೀಳಿಸಿ ತೋರಿಸಿದ್ದು ಆಯಿತು, ಈಗ ಕರ್ನಾಟಕದಲ್ಲಿ ಎದೆ ಸೀಳಿಸಿ ತೋರಿಸಬೇಕಾ? ಸಾಮಾನ್ಯ ಜನರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಿ, ತೇಜಸ್ವಿ ಸೂರ್ಯಗೆ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ರು. ಯಾರು ಇಡೀ ಮಂಗಳೂರು, ಇಡೀ ನಮ್ಮ ಮಲೆನಾಡು, ಇಡೀ ಎಲ್ಲ ಜನ ಎಲ್ಲ ಹೊರಗಡೆ ಹೋಗಿ ಹೊರಗಡೆ ಬದುಕೊಂಡು ಬಂದು ಇವತ್ತು ಬಾಂಬೆಯಿಂದ ಬಂದು ಪಾಪ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿಂದ ಬಂದು ಸೌದಿ ದುಡ್ಡು ಅಲ್ಲಿ ದುಡ್ಕೊಂಡು ಬಂದು ನಮ್ಮ ಜನ ಹೋಗಿ ಅಲ್ಲಿ ದುಡ್ದು ಇಲ್ಲಿ ಹಾಕಿ ಏನಾದ್ರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇಲ್ಲಿ ಹೋಗಿ ಹೋಗ್ತಾ ಇದ್ದಾರೆ. ಎಷ್ಟು ಎಂಥ ಆರ್ಥಿಕ ಪರಿಸ್ಥಿತಿ ವ್ಯವಸ್ಥೆ ಬರ್ತಾ ಇದ್ದೀವಿ, ಎಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ. ಅದನ್ನು ಮುಚ್ಚಲಿಕ್ಕೋಸ್ಕರ ಮೊದಲೇ ಡಿಮಾನಿಟೈಸೇಷನ್ ವಿಚಾರದಲ್ಲಿ ಇನ್ನೂ ಚೇತರಿಸ್ಕೊಳ್ಳೋಕೆ ಈ ದೇಶ ಆಗ್ತಾಯಿಲ್ಲ. ಈಗ ನೆನೇನೋ ಮೊನ್ನೆನೋ ತಿರ್ಗಾ ಡಿಮಾನಿಟೈಸೇಷನ್ ತರಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೆದಿದೆ, 2,000 ರೂಪಾಯಿ ನೋಟ್ನ ಬಂದ್ ಮಾಡಬೇಕು ಅಂತ ಚರ್ಚೆ ನಡೆದಿದೆ. ವಿಜಯ್ ಸಂಕೇಶ್ವರ್ ಅವರು ಲೆಟರ್ ಬರೀತಾರೆ, ನೀವು ಎಲ್ಲ ಬ್ಯಾಂಕ್ ಅವ್ರಿಗೆಲ್ಲ ನೀವು ಹೇಳ್ತೀರಿ 2,000 ರೂಪಾಯಿ ನೋಟ್ನ ನೀವು ವಾಪಸ್ ಕೊಡಕ್ಕೆ ಹೋಗಬೇಡಿ ನೀವು ಅಂತೇಳಿ ಅವ್ರಿಗೆಲ್ಲ ಕರೆದು ಇನ್ಸ್ಟ್ರಕ್ಷನ್ ಕೊಡ್ತೀರಿ ನೀವು. ವಾಟ್ ಈಸ್ ದಿಸ್?
ಎಷ್ಟು ಲಕ್ಷ ಕೋಟಿ ರೂಪಾಯಿ ನಿಮಗೆ ವಾಪಸ್ ಸಿಕ್ತು, ಯಾರ್ಯಾರು ಬ್ಲ್ಯಾಕ್ ಮನಿ ಇಟ್ಕೊಂಡಿದ್ದಾರೆ ಅಂತ ಲಿಸ್ಟನ್ನು ನೀವು ಏನಾದ್ರು ಡಿಕ್ಲೇರ್ ಮಾಡಿದ್ರ? ಸುಮ್ಮನೆ ಯಾಕೆ ಈ ಜನರಿಗೆ ತೊಂದರೆ ಕೊಡುವಂಥ ಕೆಲಸ? ಅಧಿಕಾರ ಇರೋದು ಬರೀ ತೊಂದರೆ ಕೊಡೋಕ, ಅಧಿಕಾರ ಇರೋದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ. ಅದು ಬಿಟ್ಟು ಪ್ರತಿಯೊಬ್ಬರನ್ನು ಕೂಡ ಒಂದೊಂದು ವರ್ಗನ ಒಂದೊಂದು ವರ್ಗನ ನೀವು ಐಡೆಂಟಿಫೈ ಮಾಡಿ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ಇದು ಭಾರತೀಯರು ಇವತ್ತು ನಿಮ್ಮನ್ನು ಕ್ಷಮಿಸುವಂಥ ಪ್ರಶ್ನೆಯೇ ಇಲ್ಲ. ಉದ್ಧವ್ ಠಾಕ್ರೆ ಹೇಳಿಕೆ, ಮಹಾಜನ ವರದಿ ಪ್ರಕಾರ ಮುಗಿದ ಹೋದ ವಿಚಾರ, ಪದೇ ಪದೇ ಮಹಾರಾಷ್ಟ್ರ ಜನ ಮರುಜೀವ ಕೊಡುವ ಪ್ರಯತ್ನ ಮಾಡಬಾರದು ಎಂದು ಕರ್ವೇ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಮಾತನಾಡಿ, ಕರ್ನಾಟಕದ ಕೆಲ ಭಾಗಗಳು ಮಹಾರಾಷ್ಟ್ರದಲ್ಲಿವೆ, ಅವುಗಳನ್ನು ಪಡೆಯಲು ನಾವು ಹೋರಾಟ ಮಾಡುತ್ತಿದ್ದೇವೆ, ಮಹಾರಾಷ್ಟ್ರದ ಮರಾಠಿಗರನ್ನ ಓಲೈಸಲು ಖ್ಯಾತಿ ತೆಗೆಯುತ್ತಿವೆ, ಗಡಿ ಮರಾಠಿಗರನ್ನ ಓಲೈಸಲು ಮತ ಬ್ಯಾಂಕ್ ಗಡಿ ವಿಚಾರ ಎತ್ತಿದ್ದಾರೆ, ಅದರ ವಿಚಾರ ಕೋರ್ಟ್ನಲ್ಲಿ ಇದೆ, ಏನು ನಿರ್ಣಯ ಬಂದರೂ ಬದ್ಧರಾಗಬೇಕು, ಈಗಾಗಲೇ ಮಹಾಜನ್ ವರದಿ ಒಪ್ಪಿಯಾಗಿದೆ, ಸರ್ಕಾರ ಬಂದಿದೆ ಎನ್ನುವ ಕಾರಣಕ್ಕೆ ಖ್ಯಾತಿ ತೆಗೆಯುವುದು ಸರಿಯಲ್ಲ, ಕಾನೂನಿನ ಹೋರಾಟ ಮಾಡಲು ಕರ್ನಾಟಕವು ಸಿದ್ಧವಿದೆ, ಹಿಂದಿನ ಸರ್ಕಾರದಲ್ಲಿ ಗಡಿ ವಿಚಾರಕ್ಕೆ ಮಂತ್ರಿಗಳಿದ್ರು, ಇಂದಿನ ಸರ್ಕಾರದಲ್ಲಿ ಅದು ಆಗಿಲ್ಲ, ಮಹಾರಾಷ್ಟ್ರ ಗಡಿ ವಿಚಾರ 3 ಜನರಿಗೆ ಕೊಟ್ಟಿದೆ, ನಮ್ಮ ರಾಜ್ಯದಿಂದಲೂ ಮಂತ್ರಿಗಳನ್ನು ನೇಮಿಸಲು ಒತ್ತಾಯಿಸಲಿದ್ದೇವೆ ಎಂದು ಕರವೇ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಅದೆಲ್ಲವೂ ಕಮಿಟಿಯ ಮುಂದೆ ಬಂದು ಯಾವ್ಯಾವ ಪ್ರದೇಶಗಳು ಕರ್ನಾಟಕ, ಯಾವ್ಯಾವ ಪ್ರದೇಶಗಳು ಮಹಾರಾಷ್ಟ್ರ ಅನ್ನುವ ತೀರ್ಮಾನವನ್ನು 1956 ಮುಂಚೆನೇ ಆದಂಥದ್ದು, ಅದಾದಮೇಲೆ ಏಕೀಕರಣ ಆದ ನಂತರ ಕರ್ನಾಟಕದ ಯಾವ ಉಳಿದ ಭಾಗಗಳಿನ್ನೂ ಸಹ ಕರ್ನಾಟಕ ಬರುವಂಥದ್ದಿದೆ, ಅದು ಮಹಾರಾಷ್ಟ್ರದಲ್ಲೂ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ, ಅದನ್ನು ನಾವು ಇನ್ನೂ ಪಡ್ಕೋಬೇಕು ಅನ್ನೋ ಹೋರಾಟ ಮಾಡ್ತಾ ಇರುವಾಗ ಮಹಾರಾಷ್ಟ್ರ ಮತ್ತೆ ಖ್ಯಾತಿ ತೆಗೆಯೋದಿದೆಯಲ್ಲ, ಅದರಲ್ಲೂ ಶಿವಸೇನೆ ಪ್ರಾರಂಭದಿಂದಲೂ ಅಲ್ಲಿಯ ಮರಾಠಿಗರನ್ನು ಓಲೈಸ್ಲಿಕ್ಕೋಸ್ಕರ ಇಂಥ ಖ್ಯಾತಿಯನ್ನು ತಗೊಂಡು ಬಂದಿದೆ. ಈಗ ಅವ್ರದ್ದೇ ಸರ್ಕಾರ ಬಂದಿದೆ, ಮತ್ತೆ ಇಲ್ಲಿರುವಂಥ MES ಓಲೈಸ್ಲಿಕ್ಕೋಸ್ಕರ, ಮತ್ತು ಅಲ್ಲಿ ಮರಾಠಿ ವೋಟ್ ಬ್ಯಾಂಕಿಗೋಸ್ಕರ ಮತ್ತೆ ಉದ್ಧವ್ ಠಾಕ್ರೆಯವರು ಅದನ್ನು ವಿಚಾರವನ್ನು ಎತ್ತಿದ್ದಾರೆ. ಸುರಪುರ ವಿಧಾನಸಭೆ ಕ್ಷೇತ್ರದ ಕೊಡೆಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರ ಹಲ್ಲೆ ಖಂಡಿಸಿ ಹಾಗೂ ಹಲ್ಲೆ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧನ ಮಾಡುವಂತೆ ಒತ್ತಾಯಿಸಿ ಹುಣಸಗಿಯಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಯಾದಗಿರಿ ಜಿಲ್ಲೆಯ ಉಣಸಗಿ ಪಟ್ಟಣದ ಬಸ್ ನಿಲ್ದಾಣದಿಂದ ನೀಲಕಂಠೇಶ್ವರ ಮಂದಿರದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಾಗುತ್ತಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು, ಅದೇ ರೀತಿ ಕೊಡೆಕಲ್ PSI ಅವರನ್ನ ಅಮಾನತ್ತು ಮಾಡಬೇಕೆಂದು ಪ್ರತಿಭಟನೆ ನಿರತ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಸುಮಾರು 1.5 ವರ್ಷ ಮೇಲಾಯಿತು, ನಮ್ಮ ಮತಕ್ಷೇತ್ರದಾಗ ವಿಶೇಷವಾಗಿ ಉಣಸಿ ಭಾಗದ ಕೊಡೆಕಲ್ ಮತ್ತು ನಾರಾಯಣಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏರಿಯಾದಲ್ಲಿ ಸುಮಾರು 6-7 ಮರ್ಡರ್ಗಳಾಗ್ಯಾವ. ಎಲೋಸ್ ಮರ್ಡರ್ನು UDR ಅಂತ ಮಾಡಿಬಿಟ್ಟಾರೆ, ಒಂದು ಹತ್ರ ಕೇಸೇ ಆಗಿಲ್ಲ. ಆಮೇಲೆ ವಿಶೇಷವಾಗಿ ಮೊನ್ನೆ ನನ್ನ ಬರ್ತ್ಡೇ ಇತ್ತು, 22 ತಾರೀಕು ರಾತ್ರಿ ಪೋಸ್ಟರ್ ಕಟ್ಟಕ್ಕೆ ಹೋದ್ರೆ ಪೋಸ್ಟರ್ಗಳು ಹರಿದು ಆ ಹುಡುಗರು ಬೈಕ್ಗಳು ಸುಟ್ಟು, ಆಮೇಲೆ 8-10 ಆ ಬೈಕ್ಗಳು ತೋದ್ರೆ ರಾತ್ರಿ ಎಲ್ಲ ಕುಡಿದು ಆಯುಧಗಳು ಹಿಡ್ಕೊಂಡು ಹತ್ಯಾರುಗಳು ಹಿಡ್ಕೊಂಡು ಕೊಡೆಕಲ್ ಸುತ್ತ ತಿರುಗಾಡೋದೇ ತಿರುಗಾಡೋದು. PSI ಕೇಳಿದ್ರೆ ಏನಾಗಿಲ್ಲ ರೀ ಅಂತಾನೆ, DSP ಹೇಳಿದ್ವಿ, ಸರ್ಕಲ್ಗೆ ಹೇಳಿದ್ವಿ, ಏನಾಗಿಲ್ಲ. ಮತ್ತು ಬೆಳಿಗ್ಗೆ ನಾವು ರಿಕ್ವೆಸ್ಟ್ ಮಾಡಿದ ಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಹೋಗಿ ನಮ್ಮ ಕಾರ್ಯಕರ್ತನ ಪ್ರೊಟೆಕ್ಟ್ ಮಾಡಿ ಅವರೆಲ್ಲ ಬ್ಯಾರೆಲ್ದಾಗ ಆಮೇಲೆ ಬಾಯಿಗಳಾಗ ಎಲ್ಲ ಸಂದೇಹ ಅಣ್ಕಿದ್ರು, ಅವನು ಬಿಡಿಸ್ಕೊಂಡು ಬಂದ. ಇಷ್ಟೆಲ್ಲ ಓಪನ್ ಆಗಿ ನಡೀತಿದ್ರು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ವಿಶೇಷವಾಗಿ ಕೊಡೆಕಲ್ಲು ನಾರಾಯಣಪುರದಾಗ ಏನು ಕೆಲಸ ಮಾಡವ. ಇದಾಗಿದೆ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ, ಹೀಗೆ ನೋಡ್ತಾ ಇರಿ.